ಅನೂಪ್ ಕೆಜೆ ಅಂತ, ಕೋರ್ ಟೆಕ್ನಾಲಜೀಸ್ ಪುತ್ತೂರು ಇದರ ಮಾಲಕ. ನನ್ನ ಜೊತೆ ಇವತ್ತು ಜಿ ಕೆ ಕಂಪ್ಯೂಟರ್ಸ್ ನಗರ ಇದರ ಮಾಲಕರಾದಂಥ ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಐ ಟಿ ಸ್ಕ್ವೇರ್ ದರ್ಬೆ ಇದರ ಮಾಲಕರಾದಂಥ ಶಿವಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಶಿವಂ ಕಂಪ್ಯೂಟರ್ಸ್ ದರ್ಬೆ ಇದರ ಮಾಲಕರಾದಂಥ ಸುದರ್ಶನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾವೆಲ್ಲ ಒಂದೇ ಕ್ಷೇತ್ರದಲ್ಲಿ ವ್ಯವಹಾರವನ್ನು ಮಾಡ್ತಿದ್ದೇವೆ, ಅದು ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್. ನಮ್ಮ ಈ ಕ್ಷೇತ್ರದಲ್ಲಿ ಒಂದು ಸಂಘಟನೆ ಅನ್ನೋ ಸಂಘಟನೆ ಸಂಘ ಅಂತ ಒಂದು ವಿಷಯ ಇರಲಿಲ್ಲ. ಸೊ ಹಾಗಾಗಿ ನಾವು ಪುತ್ತೂರು ಐ ಟಿ ಡೀಲರ್ಸ್ ಅಸೋಸಿಯೇಷನ್ ಅನ್ನೋ ಒಂದು ಸ್ಥಾಪನೆ ಮಾಡ್ತಾ ಇದ್ದೇವೆ. ಈ ಅಸೋಸಿಯೇಷನ್ನ ಅಡಿಯಲ್ಲಿ ಪುತ್ತೂರು ಸೇರಿದಂತೆ ಸುಳ್ಯ, ಕಡಬ, ಬೆಳ್ತಂಗಡಿ ಹಾಗೂ ಬಂಟ್ವಾಳ ತಾಲೂಕಿನ ಎಲ್ಲ ಐ ಟಿ ಡೀಲರ್ಸ್ಗಳು ಕೂಡ ಇದರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಅಸೋಸಿಯೇಷನ್ನ ಪದಾಧಿಕಾರಿಗಳು ಕೂಡ ನೇಮಕಗೊಂಡಿದ್ದಾರೆ. ಇದರ ಗೌರವಾಧ್ಯಕ್ಷರಾಗಿ ನಮ್ಮ ಪುತ್ತೂರಿನ ಹಿರಿಯ ಐ ಟಿ ಡೀಲರ್ ಆದಂಥ ರಾಮಗಿರೀಶ್ ಅವರು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ಅಧ್ಯಕ್ಷರಾಗಿ ಅನೂಪ್ ಕೆಜೆ, ಕಾರ್ಯದರ್ಶಿಯಾಗಿ ಕಿಶೋರ್, ಖಜಾಗಿಯಾಗಿ ಶಿವಪ್ರಕಾಶ್, ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ಸುದರ್ಶನ್ ಅವರು ಆಯ್ಕೆಗೊಂಡಿದ್ದಾರೆ. ಇವರು ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತೆಯಿಂದ ಆಯ್ಕೆಗೊಂಡಿರ್ತಾರೆ. ಈ ಅಸೋಸಿಯೇಷನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗಿನ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಇರುವಂತಹ ಕಾಂಪಿಟೇಷನ್ಸ್ ಇರ್ಬೋದು, ಅದೇ ರೀತಿಯಲ್ಲಿ ರಿಟೈಲಿಂಗ್ ಚೈನ್ ಮಾರ್ಕೆಟ್ ಅಲ್ಲಿರುವಂತಹ ಕಾಂಪಿಟೇಷನ್ಸ್ ಇರ್ಬೋದು, ಇದನ್ನ ನಾವು ಎದುರಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸಂಘಟನೆ ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ನಾವೆಲ್ಲ ಐ ಟಿ ಡೀಲರ್ಗಳು ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಅಸೋಸಿಯೇಷನ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆ ಇದೇ ಬರುವ ತಾರೀಕು ಫೆಬ್ರವರಿ 10, 2024 ಶನಿವಾರದಂದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದರ ಮುಖ್ಯ ಅತಿಥಿಗಳಾಗಿ ಪುತ್ತೂರಿನ ಚೇಂಬರ್ಸ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂತಹ ರೊಟೇರಿಯನ್ ವಾಮನ್ ಪೇ ಅವರು ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾದಂತಹ ಜೆ ಸಿ ಕೃಷ್ಣಮೋಹನ್, ಇವರು ನ್ಯಾಷನಲ್ ಟ್ರೈನರ್ ಜೆ ಸಿ ಇಂಡಿಯಾ, ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಹಾಗೆ ಈ ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಟೋಟಲ್ ಇವಾಗ ನಮಗೆ ಲೆಕ್ಕ ಸಿಕ್ಕಿರೋ ಪ್ರಕಾರ 75 ಜನರ ಮೇಲೆ ಡೀಲರ್ಸ್ ನಾವಿದ್ದೇವೆ. ಇದರಲ್ಲಿ ಡೈರೆಕ್ಟರ್ಗಳನ್ನು ನಾವು 4 ಡೈರೆಕ್ಟರ್ಗಳನ್ನು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ 4 ಡೈರೆಕ್ಟರ್ಗಳನ್ನ ಒಂದು ಡೈರೆಕ್ಟರ್ ಸುಳ್ಯಕ್ಕೆ ಕೊಟ್ಟಿದ್ದೇವೆ, ಒಂದು ಕಡಬಕ್ಕೆ, ಒಂದು ಬೆಳ್ತಂಗಡಿಗೆ, ಒಂದು ವಿಟ್ಲಕ್ಕೆ. ಈ ತರ 4 ಪದಾಧಿಕಾರಿಗಳನ್ನ 4 ಏರಿಯಾಗಳಿಗೆ ನಾವು ಅದನ್ನ ಹಂಚಿದ್ದೇವೆ. ನಾವು ಈ ಸಂಘಟನೆ ಮಾಡ್ತಾ ಇದ್ದೇವೆ. ಯಾವುದೇ ಸಮಸ್ಯೆಗಳಾದ್ರೆ ಮತ್ತೆ ಕಾಂಪಿಟೇಷನ್ ಈಗ ಬರುವಂತದ್ದು ಅನ್ಹೆಲ್ತಿ ಕಾಂಪಿಟೇಷನ್ಗಳಿರ್ತದೆ ಮತ್ತೆ ಯಾವುದೇ ತೊಂದರೆಗಳಾದ್ರೆ ನಾವು ಗ್ರೂಪ್ ಅಲ್ಲಿ ಒಂದು ಸಂಘಟಕರಾಗಿದ್ರೆ, ಸಂಘಟನೆ ಒಳಗಿದ್ರೆ ನಮಗೆ ಒಂದು ಬಲ ಬರ್ತದೆ ಅಂತ ಹೇಳುವ ರೀತಿಗೋಸ್ಕರ ನಾವು ಈ ಸಂಘಟನೆಯನ್ನು ಸ್ಥಾಪಿಸ್ತಾ ಇದ್ದೇವೆ. ಈಗ ಮೇನ್ ಒಂದು ಪ್ರಾಡಕ್ಟ್ ಯಾವ್ದು ಕಡಿಮೆ ಸಿಗ್ತದೆ ಅದಕ್ಕೆ ಯಾರು ಹೋಗುವುದು ಸಾಧ್ಯ. ಕಾಂಪಿಟೇಷನ್ ಅಂದ್ರೆ ಈಗ ನೋಡಿ, ಒಬ್ರು ಒಂದು 10 ರೂಪಾಯಿ ಐಟಮ್ ಅನ್ನು ಒಬ್ಬರು ಆನ್ಲೈನ್ ಸ್ಪರ್ಧೆಯನ್ನ ಪದ ಮಾರಾಟವಾಗಿದೆ, ಆನ್ಲೈನ್ ಸ್ಪರ್ಧೆಯನ್ನ ಹೌದು ಎಸ್. ಈಗ ಆನ್ಲೈನ್ ಅಲ್ಲಿ ನೋಡಿ, ಗ್ರಾಹಕರಿಗೆ ಏನಂದ್ರೆ ಎಲ್ಲಿ ಒಳ್ಳೆ ಐಟಮ್ ಕಮ್ಮಿ ದರದಲ್ಲಿ ಸಿಗ್ತದೆ ಅಲ್ಲಿ ಅವರು ಖರೀದಿ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇದನ್ನು ನಾವೀಗ ಒಂದು ಸಂಘಟನೆ ಮೂಲಕ ನಾವು ಒಂದು ಬಲ್ಕ್ ಪರ್ಚೇಸಿಂಗ್ ಅಂತ ಇರ್ಬೋದು, ಆ ರೀತಿಯಲ್ಲಿ ನಾವು ಐಟಮ್ಗಳನ್ನು ಖರೀದಿ ಮಾಡಿ ಅದನ್ನು ನಾವು ಗ್ರಾಹಕರಿಗೆ ಒಳ್ಳೆ ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಂಘಟನೆ ಇದ್ರೆ ಮಾತ್ರ ಸಾಧ್ಯ, ಇಂಡಿವಿಜುವಲ್ ಇಂದ ಸಾಧ್ಯ ಆಗುದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಯೋಜನೆ ಮೂಲಕ ನಾವು ಈ ಅಸೋಸಿಯೇಷನ್ ಅನ್ನು ಫಾರ್ಮೇಷನ್ ಮಾಡ್ತಾ ಇರೋದು. ಹಾ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ನಾವೀಗ ಎಂಡ್ ಕಸ್ಟಮರ್ ನ ಬಗ್ಗೆ ಮಾತಾಡ್ತಿರೋದು. ನಾವು ಡೈರೆಕ್ಟ್ ಆಗಿ ಕೊಡುವ ಕಾರಣ ಅವನು ಬಹಳ ಕಮ್ಮಿ ದರದಲ್ಲಿ ಏನು ಆಕ್ಸೆಸರೀಸ್ ಇರ್ಬೋದು ಎಲ್ಲವನ್ನ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಅವನು ಸೀದಾ ಹೋಗುವಂಥದ್ದು ಆನ್ಲೈನ್ ಅಲ್ಲಿ ನೇರವಾಗಿ
ನಮ್ಮ ಮನೆಗೆ ತಲುಪ್ತದೆ ಆ ಒಂದು ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ಸಾಧ್ಯ ಆಗುತ್ತಿದ್ರೆ ನಾವೇ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ನಾವು ಸೇಲ್ ಮಾಡ್ಲಿಕ್ಕೆ ಕೂಡ ನಮಗೆ ಅಪರ್ಚುನಿಟೀಸ್ ಇದೆ. ಅದು ಎಲ್ಲದಕ್ಕೂ ಮೇನ್ ಆಗಿ ನಮಗೆ ಬೇಕಾದಂಥದ್ದು ನಮಗೆ ಒಂದು ಸಂಘಟನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ, ಅಗತ್ಯತೆ ಇರ್ತದೆ. ಸಂಘಟನೆ ಇದ್ದಲ್ಲಿ ನಾವು ಏನನ್ನು ಬೇಕಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನಮ್ಮ ಒಂದು ಯೋಚನೆ. ಈಗ ಹೆಚ್ಚಾಗಿ ಕಸ್ಟಮರ್ಗಳು ಡಬಲ್ ಚೆಕ್ ಮಾಡ್ತಾ ಇರ್ತಾರೆ, ಆನ್ಲೈನ್ ಅಲ್ಲಿ ಈ ಪ್ರೈಸ್ ಇದೆ ನೀವು ಯಾವ ಪ್ರೈಸಿಗೆ ಕೊಡ್ತೀರಾ ಅಂತ. ಓಕೆ, ನಾವಾಗ ಇಲ್ಲಿ ನೋಡಿ ಆನ್ಲೈನ್ ಇದೇ ಪ್ರೈಸ್ ಇದೆ ನಾನು ಅದೇ ಪ್ರೈಸಿಗೆ ಕೊಡ್ತೇನೆ ಅಂತ ಹೇಳಿದ್ರೆ 100% ಕಸ್ಟಮರ್ ಲೋಕಲಿ ಪರ್ಚೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಒಮ್ಮೆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ವಾರಂಟಿ ಗ್ಯಾರಂಟಿಗೆ ಪುನಃ ಅವ್ರ ಹತ್ರ ಹೋಗ್ಬೇಕಾಗ್ತದೆ, ತುಂಬ ಬಹಳ ಕಷ್ಟ ಆಗ್ತದೆ ಅವ್ರನ್ನ ಅಪ್ರೋಚ್ ಮಾಡ್ಲಿಕ್ಕೆ. ಬಟ್ ಅದೇ ಅವರು ಲೋಕಲ್ ಡೀಲರ್ಗಳ ಜೊತೆ ಅದೇ ದರದಲ್ಲಿ ಅವರಿಗೆ ಅದು ಸಿಕ್ತು ಅಂತ ಹೇಳಿದ್ರೆ 100% ಅವ್ರು ನಮ್ಮ ಹತ್ರ ಬಂದು ಖರೀದಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. 100% ಆಗ್ತದೆ. ಬಲ್ಕ್ ಆರ್ಡರ್ ಅಲ್ಲಿ 70 ಜನ ಒಟ್ಟಿಗೆ ಸೇರಿ 70 ಜನ ಸಹ ಒಂದೇ ಸಲ ಒಂದು ಕಂಪನಿಗೆ ಆರ್ಡರ್ ಹಾಕುವಾಗ ಆಟೋಮೆಟಿಕ್ಲಿ ಪ್ರೈಸ್ ಕಮ್ಮಿ ಬರ್ತದೆ. ನಮ್ದು ಅದೇ ಯೋಚನೆ ಇರುವಂತದ್ದು. ಈಗ ಈಗ ಜನರು ಆಲ್ರೆಡಿ ಪ್ರತಿಯೊಂದು ಡೀಲರ್ಗಳಿಗೆ ಅವರದೇ ಆದಂತಹ ಕಸ್ಟಮರ್ ಬೇಸ್ ಅಂತ ಇರ್ತದೆ. ಆ ಕಸ್ಟಮರ್ ಬೇಸ್ ಅಲ್ಲೇ ನಾವು ಅದನ್ನ ಹಂಚಿಕೊಳ್ತೇವೆ. ಈಗ ಆನ್ಲೈನ್ ಪ್ರೈಸ್ ದರ ಈ ತರ ಇದೆ, ನಾವೀಗ ಅದೇ ಪ್ರಾಡಕ್ಟ್ ಅನ್ನು ನಾವು ಈ ಪ್ರೈಸ್ ನಾವು ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರೆ 100% ಗ್ರಾಹಕರು ನಮ್ಮ ಹತ್ರನೇ ಉಳಿತಾರೆ ಅನ್ನೋ ಒಂದು ಮನೋಭಾವನೆ. ಮುಂದಿನ ದಿನಗಳಲ್ಲಿ ನಾವು ಸಹ ಆನ್ಲೈನ್ ಅಂದ್ರೆ ಎಲ್ಲರೂ ಸೇರಿ ಆನ್ಲೈನ್ ಸೇಲ್ಸ್ ಮಾಡೋ ಯೋಚನೆಯಲ್ಲಿ ಸಹ ಇದ್ದೇವೆ. ಅದ್ರ ಪ್ರಸ್ತುತ ಅಲ್ಲ, ಮುಂದಿನ ದಿನಗಳಲ್ಲಿ ಸಂಘಟನೆ ಮೂಲಕ ಮಾತಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡೋ ಯೋಚನೆಯಲ್ಲಿ ಇದ್ದೇವೆ. ಈಗ ಆನ್ಲೈನ್ ಅಲ್ಲಿ ಹೇಗೆ ಆಗ್ತಾ ಉಂಟು ಅಂತ ಹೇಳಿದ್ರೆ, ಕೆಲವೊಂದು ಡುಪ್ಲಿಕೇಟ್ ಪ್ರಾಡಕ್ಟ್ ಸೇಲ್ ಆಗ್ತಾ ಉಂಟು, ರೇಟ್ ಕಡಿಮೆ ಇರ್ಬೋದು, ಅವರಿಗೆ ಕ್ವಾಲಿಟಿ ಪ್ರಾಡಕ್ಟ್ ಅದರಲ್ಲಿ ಎಲ್ಲ ಟೈಮಲ್ಲಿ ಸಿಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಹೇಗೆ ಆಗ್ತದೆ ಅಂದರೆ ನಾವು ಡೈರೆಕ್ಟ್ ಕಂಪನಿಯಿಂದ ಪರ್ಚೇಸ್ ಮಾಡಿರ್ತೇವೆ, ಸೊ ಅವರಿಗೆ ಬಿಲ್ ಇರ್ತದೆ ಮತ್ತು ವ್ಯಾರಂಟಿ ಸರ್ವಿಸ್ ಅದು ಇದ್ದರೆ ಅವರಿಗೆ ಕಂಪನಿ ನಮಗೆ ಒಂದು ಅಪ್ರೋಚ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇಲ್ಲಿಯ ಡೀಲರ್ಸ್ ಥ್ರೂ ನಮಗೆ ಜಾಸ್ತಿ ಸಂಖ್ಯೆಯ ಸೇಲ್ಸ್ ಆಯಿತು ಅಂತಾದರೆ ಕಂಪನಿಯ ಸರ್ವಿಸ್ ಸೆಂಟರ್ಗಳನ್ನು ನಾವು ಇಲ್ಲಿಗೆ ಕರೆಯುವಂಥ ಇಲ್ಲಿ ಅವರು ಸರ್ವಿಸ್ ಸೆಂಟರ್ ಹಾಕುವಂಥ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಕಸ್ಟಮರ್ ಯಾವಾಗಲೂ ಅವರಿಗೆ ಯಾವುದು ಅನುಕೂಲ ಆಗ್ತದೆ ಅದರ ಬೇಸಿಸ್ ಮೇಲೆ ಅವ್ರು ಹೋಗುವಂಥದ್ದು. ಬಟ್ ಈ ಎಲೆಕ್ಟ್ರಾನಿಕ್ ಗೆಜರ್ಸ್ ಏನಂತ ಹೇಳಿದರೆ ಅಥೆಂಟಿಸಿಟಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ತಗೊಳ್ಳುವಂಥ ಐಟಮ್ ಎಷ್ಟು ಜೆನ್ಯೂನಿಟಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ನಿಮಗೆ ಆನ್ಲೈನಲ್ಲಿ ಯಾವ ಥರದ ಯಾವ ಕ್ವಾಲಿಟಿಯ ಮೆಟೀರಿಯಲ್ಸ್ ನಿಮಗೆ ಬರ್ತದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಪ್ರೈಸ್ ಮಾತ್ರ ಆ ಒಂದು ಪ್ರೈಸಿನ ಒಂದು ಪಾಯಿಂಟನ್ನು ಇಟ್ಕೊಂಡು ಅವರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಿರ್ತಾರೆ. ಹೆಚ್ಚಿನ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಮ್ಮೆ ವಿದೌಟ್ ಬಿಲ್ ಮೆಟೀರಿಯಲ್ ಇರ್ತದೆ, ಕೆಲವು ಸಮಯದಲ್ಲಿ ಓಪನ್ ಬಾಕ್ಸ್ ಮೆಟೀರಿಯಲ್ಗಳು ಇರ್ತವೆ. ಇದು ಯಾವುದು ಎಂಡ್ ಕಸ್ಟಮರ್ಗಳಿಗೆ ಅದು ಗೊತ್ತಾಗೋದಿಲ್ಲ. ಅದು ನಮ್ಮಂತ ಡೀಲರ್ಗಳಿಗೆ ಅದನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ, ಓಕೆ ಇದು ಐಟಮ್ ಇದು ಅಥೆಂಟಿಕ್ ಐಟಮ್ ಅಲ್ಲ ಅಂತ. ಅದೇ ನೀವು ಲೋಕಲ್ ಡೀಲರ್ಗಳಿಗೆ ಸಪೋರ್ಟ್ ಮಾಡಿ ನಮ್ಮ ಮೂಲಕ ನೀವು ಖರೀದಿ ಮಾಡಿದರೆ ನಾವು 100% ಜೆನ್ಯೂನ್ ಪ್ರಾಡಕ್ಟ್ ಅನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಾವು ನೇರವಾಗಿ ಡೆಲ್ ಅಥವಾ ಅದರ ಮೇನ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಏನಿದೆ ಅದರ ಮೂಲಕನೇ ನಾವು ಖರೀದಿ ಮಾಡುವ ಕಾರಣದಿಂದ ನಿಮಗೆ ಪ್ರಾಪರ್ ಆಗಿ ಒಳ್ಳೆ ಮೆಟೀರಿಯಲ್ ಅನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಡೀಲರ್ಸ್ ಒಳಗಡೆ ಒಂದು ಒಗ್ಗಟ್ಟು ಮೂಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮೊಳಗೆ ಒಂದು ಯೂನಿಟಿ ಇತ್ತು ಅಂತ ಹೇಳಿದ್ರೆ 100% ಎಲ್ಲ ಕೆಲಸ ಸಾಧ್ಯ ಅಂತ ಆವಾಗಲೇ ಹೇಳಿದಾಗೆ ನಮ್ಮೊಳಗೆ ಒಂದು ಯೂನಿಟಿ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇನಂದ್ರೆ ಈಗ ಒಂದು ಪ್ರೈಸ್ ಸ್ಲ್ಯಾಬ್ ಅನ್ನು ಫಿಕ್ಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇವೆ. ಈಗ ಸರ್ವಿಸ್ ಅಲ್ಲಿ ಇರ್ಬೋದು, ನಾವು ಮೆಟೀರಿಯಲ್ ಅಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಇಂಡಿವಿಜುವಲ್ ಸಿಂಗಲ್ ಪೀಸ್ ತಗೊಂಡ್ರೆ ಒಂದು ಪ್ರೈಸ್ ಇರ್ತದೆ, ನೀವು ಬಲ್ಕಲ್ಲಿ ತಗೊಂಡ್ರೆ ಒಂದು ಪ್ರೈಸ್ ಅಲ್ಲಿ ಇರ್ತದೆ. ಈಗ ಇಂಡಿವಿಜುವಲ್ ಪ್ರೈಸ್ ತಗೊಂಡ್ರೆ ಆಲ್ಮೋಸ್ಟ್ ನಿಯರೆಸ್ಟ್ ಪ್ರೈಸ್ ಅನ್ನು ನಾವು ಸೆಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಅಂದ್ರೆ ಇದೇ ಪ್ರೈಸ್ ಅಲ್ಲಿ ನೀವು ಕೊಡಬೇಕು ಸರ್ವಿಸ್, ಇದೇ ರೇಟ್ ಅಲ್ಲೇ ನೀವು ಸರ್ವಿಸ್ ಅನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾರು ಜಿ ಎಸ್ ಟಿ ರಿಜಿಸ್ಟರ್ಡ್ ಒಬ್ಬ ಲೈಸೆನ್ಸ್ ಹೋಲ್ಡರ್ ಆಗಿ ಒಬ್ಬ ಏನು ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅವನ ಪ್ರೈಸಿಗೂ ಒಬ್ಬ ಅನ್ಅಥರೈಸ್ಡ್ ಡೀಲರ್ಗೂ ತುಂಬಾ ವ್ಯತ್ಯಾಸ ಇರ್ತದೆ. ನಾವು ಒಂದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಗೆ 700 ರೂಪಾಯಿ ಚಾರ್ಜ್ ಮಾಡಿದ್ರೆ ಅವರು 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಇದನ್ನ ಈ ಗ್ಯಾಪ್ ಅನ್ನ ನಾವು ಕಮ್ಮಿ ಮಾಡಬೇಕು ಅಂತ. ಸೊ ಇದರಿಂದಾಗಿ ಏನಾಗ್ತದೆ, ನಾವು ಟ್ಯಾಕ್ಸ್ ಕಟ್ಕೊಂಡು ನಾವು ಇದು ಇಷ್ಟೆಲ್ಲ ವ್ಯವಹಾರ ಮಾಡಿಕೊಂಡು ಎಂಪ್ಲಾಯೀಸ್ಗಳನ್ನ ಇಟ್ಕೊಡ್ತೀವಿ, ನಮಗೆ ಬರ್ಡನ್ ಜಾಸ್ತಿ ಇರ್ತದೆ. ಸೊ
ಇದರಿಂದ ನಮಗೆ ನಮ್ಮ ಬಿಸ್ನೆಸ್ಗೆ ತೊಂದರೆ ಆಗ್ತಾ ಇರ್ತದೆ. ಸೊ ಇದನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಅಸೋಸಿಯೇಷನ್ ಮೂಲಕ ಒಂದು ಪ್ರೈಸ್ ಒಂದು ಅದರ ಒಂದು ಸೀಲಿಂಗ್ ಅನ್ನ ನಾವು ಯೋಚನೆ ಮಾಡ್ತಿದ್ದೇವೆ. ಎಲ್ಲರೂ ಒಂದೇ ರೀತಿಯ ಪ್ರೈಸಿಂಗ್ ಅನ್ನ ಈಗ ಬೇರೆ ಅಸೋಸಿಯೇಷನ್ ಅಲ್ಲಿ ಯಾವ ತರ ಇದೆ ಅದೇ ರೀತಿಯಲ್ಲಿ ನಾವು ಇದನ್ನು ಮಾಡಬೇಕನ್ನೋ ಯೋಚನೆ ಇದೆ. Dr. M. Vishetty Institutions, Mangaluru. Empowering dreams and achieving greatness since 1985. Dr. M. Vishetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. Vishetty Institutions is a nurturing ground for an individual's holistic development to make effective contribution to the society in a dynamic environment. Dr. M. Vishetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.